ರೋಹಿಣಿ ಸಿಂಧೂರಿ ಕರ್ನಾಟಕದ ಎಷ್ಟು ಹೆಣ್ಣು ಮಕ್ಕಳು ಅಷ್ಟೇ ಅಲ್ಲದೆ ಗಂಡು ಮಕ್ಕಳಿಗೆ ಕೂಡ ಇದೀಗ ಅವರು ದೊಡ್ಡ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಇನ್ನೇನು ದೊಡ್ಡ ದೊಡ್ಡ ನಾಯಕರುಗಳ ಬಂಡವಾಳ ಬಯಲಾಗುತ್ತದೆ ಅನ್ನುವಷ್ಟರಲ್ಲಿ ಮೈಸೂರಿನಿಂದ ರೋಹಿಣಿ ಸಿಂಧೂರಿ ಅವರನ್ನು ಎತ್ತಂಗಡಿ ಮಾಡಲಾಯಿತು ಇದೀಗ ಇವರ ಟ್ರಾನ್ಸ್‌ಫರ್ ಆಗಿ ಒಂದು ವಾರ ಅಷ್ಟೇ ಆಯಿತು ಆದರೆ ಈಗಾಗಲೇ ಮೈಸೂರು ಜನರ ಹೋರಾಟದ ಫಲವಾಗಿ ಇದೀಗ ಮತ್ತೆ ಮೈಸೂರಿಗೆ ರೋಹಿಣಿ ಸಿಂಧೂರಿ ಅವರು ಜಿಲ್ಲಾಧಿಕಾರಿ ಆಗುತ್ತಾರೆ ಅನ್ನುತ್ತಿವೆ ಮೂಲಗಳು ಇದೇನಿದು ರಾತ್ರೋರಾತ್ರಿ ಈ ರೀತಿ ಬೆಳವಣಿಗೆ ಅಸಲಿಗೆ ಏನಾಗಿದೆ ಗೊತ್ತಾ ನಿಜಕ್ಕೂ ನಿಮಗೆ ಖುಷಿಯಾಗುತ್ತೆ ಹಾಗಾದ್ರೆ ಏನಿದು ಸುದ್ದಿ ನೋಡೋಣ ಬನ್ನಿ ನೋಡೋಕೂ ಮುನ್ನ ಮೈಸೂರು ಜಿಲ್ಲಾಧಿಕಾರಿಯಾಗಿ ಮತ್ತೆ ರೋಹಿಣಿ ಸಿಂಧೂರಿ ಅವರೇ ಬರಬೇಕು ಅಂತ ನೀವು ಕೂಡ ಅನ್ನೋದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಎಸ್ ಅಂತ ಕಮೆಂಟ್ ಮಾಡಿ ರೋಹಿಣಿ ಸಿಂಧೂರಿ ಅವರನ್ನು ಸುಮ್ಮನೆ ಟ್ರಾನ್ಸ್‌ಫರ್ ಮಾಡಿದರೆ ಏನು ಆಗುತ್ತಿರಲಿಲ್ಲ ಆದರೆ ಅವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಇಲ್ಲಸಲ್ಲದ ಆಡಿಯೋ ಟೇಪ್ ಗಳನ್ನು ಲೀಕ್ ಮಾಡಿ ಅವರನ್ನೇ ಅಪರಾಧಿಯಂತೆ ಮಾಡಲಾಯಿತು ಆದರೆ ಎಲ್ಲ ಆಡಿಯೋ ಟೇಪ್ ಗಳು ರೋಹಿಣಿ ಸಿಂಧೂರಿ ಅವರದು ಏನು ತಪ್ಪಿಲ್ಲ ಅವರು ನಿರಪರಾಧಿ ಅಂತ ಪ್ರೂವ್ ಮಾಡಿದವು ಯಾರು ಎಷ್ಟೇ ತಪ್ಪರ್ಲಾಗ ಹಾಕಿದರು ರೋಹಿಣಿ ಸಿಂಧೂರಿ ಅವರನ್ನು ಜನ ಮನಸ್ಸಿನಿಂದ ಕೀಳಲು ಸಾಧ್ಯವಾಗಲಿಲ್ಲ ಇತ್ತ ಮೈಸೂರು ಜನರು ಕೂಡ ಇದೀಗ ರೋಹಿಣಿ ಸಿಂಧೂರಿ ಅವರೇ ಮತ್ತೆ ನಮ್ಮ ಜಿಲ್ಲಾಧಿಕಾರಿಯಾಗಿ ಬರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಹೌದು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರನ್ನು ಮತ್ತೆ ಮೈಸೂರಿನ ಡಿಸಿ ಆಗಿ ನೇಮಿಸುವಂತೆ ಬ್ರಿಂಗ್ ಬ್ಯಾಕ್ ರೋಹಿಣಿ ಸಿಂಧೂರಿ ಕ್ಯಾಂಪೇನ್ ಆರಂಭವಾಗಿದೆ ರೋಹಿಣಿ ಸಿಂಧೂರಿ ಅವರ ಪರ ಆನ್ಲೈನ್ ನಲ್ಲಿ ಅಭಿಯಾನ ಆರಂಭವಾಗಿದ್ದು ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಜನರಿಂದ ಸಹಿ ಸಂಗ್ರಹವಾಗಿದೆ ಈ ಅಭಿಯಾನವನ್ನು ಚೇಂಜ್ ಆರ್ಕ್ ಸಂಸ್ಥೆ ಮಾಡಲಾಗಿದ್ದು ಇದೀಗ ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಟ್ರೆಂಡ್ ಕೂಡ ಆಗಿದೆ ಈ ಸುದ್ದಿ ಇದೀಗ ಪ್ರಧಾನಮಂತ್ರಿ ಮೋದಿ ಅವರ ಕಿವಿಗೂ ಬಿದ್ದಿದೆ ಶೀಘ್ರದಲ್ಲೇ ಯಡಿಯೂರಪ್ಪನ ಅವರ ಜೊತೆ ಮಾತನಾಡುವ ಸಾಧ್ಯತೆ ಇದೆ ಇನ್ನು ರೋಹಿಣಿ ಸಿಂಧೂರಿ ಅವರ ಟ್ರಾನ್ಸ್‌ಫರ್ ನಿಂದ ಬಿಜೆಪಿಯ ನೇಮ್ ಮತ್ತು ಬ್ರ್ಯಾಂಡ್ ಹಾಳಾಗಿದ್ದು ಇದನ್ನು ಸರಿಪಡಿಸಿಕೊಳ್ಳಬೇಕು ಅಂದ್ರೆ ಅವರು ಮತ್ತೆ ಮೈಸೂರಿನ ಜಿಲ್ಲಾಧಿಕಾರಿಯಾಗಿ ರೋಹಿಣಿ ಸಿಂಧೂರಿ ಅವರನ್ನು ನೇಮಿಸಬೇಕು ಎಂಬ ಮಾಹಿತಿ ಬಂದಿದೆ ಶೀಘ್ರದಲ್ಲೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮೀಟಿಂಗ್ ನಡೆಸಿ ಇದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಇದೇನಾದರೂ ನಿಜವಾದರೆ ಅಲ್ಲಿಗೆ ಮೈಸೂರಿನ ಜನರ ಹೋರಾಟಕ್ಕೆ ಜಯ ಸಿಕ್ಕಂತಾಗುತ್ತದೆ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ